ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಿ ಎಲ್ ಆರ್ ಕಿಚನ್. ನಾನು ನಿಮ್ಮ ಪ್ರೀತಿಯ ವಾಣಿ. ಇವತ್ತ ನಾವು ವೆಜಿಟೇಬಲ್ ಕಡಾಯಿ ರೆಸಿಪಿ ಹೇಗೆ ಮಾಡೋದು ನೋಡೋಣ. ಬನ್ನಿ, ಈಗ ನೋಡಿ, ಮೊದಲಿಗೆ ಒಂದು ಪ್ಯಾನ್ ಇಟ್ಟಿದ್ದೀನಿ. ಆ ಪ್ಯಾನ್ಗೆ 3 ಒಣಮೆಣಸಿನಕಾಯಿ ಹಾಕ್ಕೊಳ್ಳೋಣ. 10 to 12 ಕಾಳಷ್ಟು ಮೆಣಸು ಹಾಕ್ಕೊಳ್ಳೋಣ. ಕಾಳು ಮೆಣಸು 1 ಕಾಲು ಚಮಚದಷ್ಟು ಜೀರಿಗೆ ಹಾಕ್ಕೊಳ್ಳೋಣ. ಹಾಗೆ 1 ಕಾಲು ಚಮಚದಷ್ಟು ಧನಿಯಾ ಕಣ್ಣು ಹಾಕ್ಕೊಳ್ಳೋಣ. ಇದನ್ನ ಇವಾಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದನ್ನ ಒಂದು 2-3 ನಿಮಿಷ ಕಾಲ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಫ್ರೈ ಆಗಿದೆ. ಇವಾಗ ಗ್ಯಾಸ್ನ ಆಫ್ ಮಾಡಿಕೊಂಡು ನಾವು ಮಿಕ್ಸಿ ಕಪ್ಗೆ ಹಾಕ್ಕೊಂಡು ಇದನ್ನ ನೀಟಾಗಿ ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಇದನ್ನ ಪೌಡ್ರ್ ಮಾಡ್ಕೊಂಬಿಡೋಣ. ಬನ್ನಿ, ಈ ರೀತಿ ಪೌಡ್ರ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಇದನ್ನ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಬನ್ನಿ, ಈಗ ಬನ್ನಿ ಪ್ಯಾನ್ ಇಟ್ಕೊಳ್ಳೋಣ ಅಂತ. ಇವಾಗ ಅದಕ್ಕೆ 1-2-3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಕಾಯಿಲಿ. ಇವಾಗ ಎಣ್ಣೆ ಕಾದಿದ ತಕ್ಷಣ ಈಗ ನೋಡಿ, ನಾನು ತರಕಾರಿನೆಲ್ಲ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಹೂಕೋಸು, ಕ್ಯಾರೆಟ್ಟು, ಬೀನ್ಸು ಮತ್ತು ಆಲೂಗಡ್ಡೆ ಇದೆಲ್ಲನೂ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಮತ್ತು ಬಟಾಣಿ ಕೂಡ ತಗೊಂಡಿದ್ದೀನಿ. ಬಟಾಣಿ, ಆಲೂಗಡ್ಡೆ, ಕ್ಯಾರೆಟ್ಟು, ಬೀನ್ಸು, ಹೂಕೋಸು ಇವೆಲ್ಲನೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಒಂದು 3-4 ನಿಮಿಷಗಳ ಕಾಲ. ಇವೆಲ್ಲ ತರಕಾರಿಗಳನ್ನು 1-5 ನಿಮಿಷ ಎಣ್ಣೆಯಲ್ಲಿ ನಾವು ನೀಟಾಗಿ ಫ್ರೈ ಮಾಡಬೇಕು. ನೋಡಿ, 4-5 ನಿಮಿಷ ಫ್ರೈ ಮಾಡ್ಕೊಂಡೇನೆ. ಇವಾಗ ಇದಕ್ಕೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಹಾಕ್ಕೊಳ್ಳೋಣ. ಇವಾಗ ಇದನ್ನ 1-2 ನಿಮಿಷದ ಕಾಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಕೂಡ ಫ್ರೈ ಆಗಿದೆ. ಇವಾಗ ಇದನ್ನ ಒಂದು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಈಗ ಬನ್ನಿ, ಒಂದು ಕಡಾಯಿ ಇಟ್ಕೊಳ್ಳೋಣ. ಆ ಕಡಾಯಿಗೆ ಎಣ್ಣೆ ಹಾಕ್ಕೊಳ್ಳೋಣ 1 ಟೇಬಲ್ ಸ್ಪೂನ್ ಅಷ್ಟು. ಈಗ ಬನ್ನಿ, ಎಣ್ಣೆ ಬೇಕಾಗಿದೆ. ಒಂದು ಪಲಾವ್ ಎಣ್ಣೆ ಹಾಕ್ಕೊಳ್ಳೋಣ. 2 ಒಣಮೆಣಸು ಹಾಕ್ಕೊಳ್ಳೋಣ. 1/2 ಚಮಚ ಅಷ್ಟು ಜೀರಿಗೆ ಹಾಕ್ಕೊಳ್ಳೋಣ. ಜೀರಿಗೆ ಹಾಕೊಂಡಿದ ತಕ್ಷಣ 1 ಬೌಲ್ ಅಷ್ಟು ನಾನು 2 ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಕೊತಿದ್ದೀನಿ. ಇವಾಗ ನಮ್ಮ ಈರುಳ್ಳಿನ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಎಷ್ಟು ಫ್ರೈ ಮಾಡ್ತೀವಿ ಅಷ್ಟು ರುಚಿಯಾಗಿರುತ್ತೆ. ಈಗ ನೋಡಿ, ಈಗ ಚೆನ್ನಾಗಿ ಫ್ರೈ ಆಗಿದೆ. ಈರುಳ್ಳಿ ಫ್ರೈ ಆದ್ಮೇಲೆ ಇವಾಗಿರುತ್ತೆ 1 ಸ್ಪೂನ್ ಅಷ್ಟು ಬೆಳ್ಳುಳ್ಳಿ ಶುಂಠಿ ಪುಡಿ ಹಾಕೊಳ್ಳೋಣ. ಹಾಗೆ 1 ಕಾಲು ಚಮಚದಷ್ಟು ಅರಶಿನ ಹಾಕೊಳ್ಳೋಣ. ಹಾಗೆ ಕಾಶ್ಮೀರಿ ಶುಂಠಿ ಪೌಡರ್ ಕೂಡ ಹಾಕೊಳ್ಳೋಣ 1 ಸ್ಪೂನ್ ಅಷ್ಟು. ಖಾರ 3 ಸ್ಪೂನ್ ಹಾಕೊಳ್ಳಿ. ಹಾಗೆ ನಾವು ಅವಾಗಲೇನ ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಮಸಾಲೆ ಕೂಡ ಸೇರಿಸ್ಕೊಳ್ಳೋಣ. ಇದೆಲ್ಲ ಹಾಕಾದ್ಮೇಲೆ ಸ್ವಲ್ಪ ಕಪ್ಪು ಮೆಣಸನ್ನು
ನಾನು ಸುಮಾರು ಮೀಡಿಯಂ ಸೈಜ್ ಟೊಮೆಟೊನ ಮೂರು ಟೊಮೆಟೊನ ಮಿಕ್ಸಿಲಿ ಹಾಕೊಂಡು ಹುರ್ಕೊಂಡಿದ್ದೀನಿ. ಅದನ್ನು ಕೂಡ ಸೇರಿಸ್ಕೊಳ್ಳೋಣ. ಟೊಮೆಟೊನ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೆ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಹಾಗೆ ಒಂದು ಅರ್ಧ ಚಮಚಷ್ಟು ಬೆಣ್ಣೆ ಕೂಡ ಹಾಕೊಳ್ಳೋಣ. ಇವೆರಡು ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಮಾಡೋಣ. ಇದಕ್ಕೆ ನೋಡಿ ಇದನ್ನು ಸುಮಾರು ಎರಡು ನಿಮಿಷ ಕಾಲ ಫ್ರೈ ಮಾಡಿದ್ದೀನಿ. ಇಷ್ಟು ಫ್ರೈ ಮಾಡ್ಕೊಂಡು ಸಾಕಾಗುತ್ತೆ. ನೋಡಿ ಎಣ್ಣೆ ಎಲ್ಲ ಸಪ್ರೇಟ್ ಹಾಕ್ತೇನೆ, ಅಲ್ಲಿ ಒಂದು ಫ್ರೈ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ. ನಾವು ಟೊಮೆಟೊ ರುಬ್ಕೊಂಡಿದ್ವಲ್ಲ ಅದನ್ನೇ ಸ್ವಲ್ಪ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಳ್ಳೋಣ. ನೀರು ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ, ಕಮ್ಮಿನೇ ಹಾಕ್ಕೊಳ್ಳಿ. ಇವಾಗ ಬನ್ನಿ, ಆಗಲೇ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ತರಕಾರಿಗಳನ್ನೆಲ್ಲ ಅದಕ್ಕೆ ಸೇರಿಸೋಣ. ನೀಟಾಗಿ ರೀತಿ ಸೇರಿಸಿ ಮಿಕ್ಸ್ ಮಾಡೋಣ. ಯಾಕಂದರೆ ಉಪ್ಪು ಖಾರ ಎಲ್ಲ ಸೇರಬೇಕಲ್ಲ, ಅದಕ್ಕೋಸ್ಕರ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಇವಾಗ ಫೈನಲಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕೋಣ. ನೀರಲ್ಲಿ ತೊಳ್ಕೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡು ತಿಂತೇನೆ. ಹಾಕಿದ್ಮೇಲೆ ನೋಡಿ ನೀಟಾಗಿ ಇರುತ್ತೆ. ಮಿಕ್ಸ್ ಮಾಡ್ಕೊಳ್ಳೋಣ. ಕಂಪ್ಲೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಕಂಪ್ಲೀಟಾಗಿ ಮಿಕ್ಸ್ ಮಾಡಿ ಇದನ್ನು ಲೋ ಫ್ಲೇಮಲ್ಲಿ ಸುಮಾರು ಎರಡು ನಿಮಿಷಗಳ ಕಾಲ ನೀವು ಚೆನ್ನಾಗಿ ಬೇಯಿಸ್ಕೊಳ್ಳಿ. ತರಕಾರಿ ಎಲ್ಲ ನೀಟಾಗಿ ಕಂಪ್ಲೀಟಾಗಿ ಬೇಯುತ್ತೆ. ನಿಜವಾಗ್ಲೂ ಇದು ಪರೋಟಾಗಾಗಲಿ ಚಪಾತಿಗಾಗಲಿ ಕುಲ್ಚಾಗಾಗಲಿ ಪುರಿಗಾಗಲಿ ತುಂಬ ಚೆನ್ನಾಗಿರುತ್ತೆ. ಈಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕುದಿತಿದೆ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಈ ವೆಜಿಟೇಬಲ್ ಕಡಾಯಿ ರೆಸಿಪಿ ತುಂಬ ಟೇಸ್ಟಿಯಾಗಿರುತ್ತೆ. ಯಾರ್ಯಾರು ಈ ರೆಸಿಪಿನ ಟ್ರೈ ಮಾಡಿಲ್ವೋ ನಿಜವಾಗ್ಲೂ ಟ್ರೈ ಮಾಡಿ. ನಾವು ಮಾಡಿರೋ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ತಪ್ಪದೆ ನಮ್ಮ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಬೇರೆ ಕಿಚನ್ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೆ ಹಾಗೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ಮಾಡೋಕ್ಕೆ ಸಪೋರ್ಟ್ ನೀಡ್ತೀರಿ ಅಂತ ಕೇಳ್ಕೊತೀನಿ. ನೋಡಿ ಇವಾಗ ಇದು ಕಂಪ್ಲೀಟಾಗಿ ಟೂ ಮಿನಿಟ್ಸ್ ಆಗಿದೆ. ಇವಾಗ ವೆಜಿಟೇಬಲ್ ಕಡಾಯಿ ರೆಸಿಪಿ ರೆಡಿಯಾಗಿದೆ. ಇವಾಗ ಇದನ್ನು ಫ್ಲೇಮ್ ಆಫ್ ಮಾಡ್ಕೊಂಡು ಎತ್ತಿಟ್ಕೊಳ್ಳೋಣ.